ايه مرتي ده؟ ها؟ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ಇದು ಸಂಡೇ ಮಾರ್ನಿಂಗ್, ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 9 ಗಂಟೆನೇ ಆಗಿತ್ತು. ಇವತ್ತು ಎದ್ದೋಳೋದು ಕೂಡ ಲೇಟಾಯಿತು. ಸಂಡೇ ಅಲ್ವಾ ಅಂತೇಳಿ ಲೇಟಾಯಿತು ಇವತ್ತು. ಹಾಗೆ ಕೆಲಸ ಕೂಡ ಲೇಟಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ. ನಂತರ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೆಲ ಕಸ ಎಲ್ಲ ಆಯಿತು. ಬಾಗಿಲಿಗೆಲ್ಲ ಅರಷ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ಬಾಗಿಲು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಒಳಗೆ ಬಂದು ಗೊಂಬೆಗೆ ಸ್ವಲ್ಪ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ನಾನು ಸ್ವಲ್ಪ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಕುಡಿಲಿಕ್ಕೆ ಅಂತೇಳಿ. ಗೊಂಬೆ ಆಲ್ರೆಡಿ ಎದ್ದಿದ್ಲು, ಅವಳಿಗೆ ಸಪ್ರೇಟಾಗಿ ಹಾಲು ಎತ್ತಿಟ್ಟು ಆಮೇಲೆ ಹಾಲು ಸ್ವಲ್ಪ ಬಿಸಿ ಮಾಡಿ ಎತ್ತಿಡ್ತೀನಿ. ಸ್ಯಾಟರ್ಡೇ ನೈಟು ಗೊಂಬೆದು ಫೀಡಿಂಗ್ ಬಾಟಲ್ ಮತ್ತು ವಾಟರ್ ಬಾಟಲ್ ಎಲ್ಲ ಬಾಯ್ಲ್ ಮಾಡಿಟ್ಟಿದ್ದೀನಿ ನೀಟಾಗಿ ವಾಶ್ ಮಾಡಿಬಿಟ್ಟು. ಅದನ್ನು ಇವಾಗ ಅವಳಿಗೆ ನೀರು ತುಂಬಿಡ್ತಾ ಇದ್ದೀನಿ. ಅಂದರೆ ಅವಳು ಜಾಸ್ತಿ ನೀರು ಕುಡಿತಿರ್ತಾಳೆ, ಈ ಬಾಟ್ಲಲ್ಲಿ ತುಂಬಿಸಿಟ್ಬಿಟ್ಟೆ ಅಂತಂದರೆ ಪ್ರಾಬ್ಲಮ್ ಇರಲ್ಲ, ಕುಡಿತಿರ್ತಾಳೆ. ಇಲ್ಲ ಅಂತಂದರೆ ಅಬ್ಬು ಅಬ್ಬು ಅಂತಂದು ಕೇಳ್ತಿರ್ತಾಳೆ. ಅದಕ್ಕೋಸ್ಕರ ಬಾಟಲ್ ಫಿಲ್ ಮಾಡಿಬಿಟ್ರೆ ಕೆಲಸ ಆಯಿತು. ಹಾಗೆ ನಾನು ಕೂಡ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಮನೆಯವರಿಗೆ ಅಂದರೆ ಹಸ್ಬೆಂಡಿಗೆ ಕೂಡ ಬಿಸಿನೀರು ಕೊಡಬೇಕು ಅಂತೇಳಿ ಹಾಕ್ಕೋತಾ ಇದ್ದೀನಿ. ಗೊಂಬೆಗೆ ಹಾಲು, ನಮಗೆ ಬಿಸಿನೀರು ಹಾಕ್ಕೊಂಡು ಕುಡಿತೀವಿ ಇವಾಗ. ಮಾರ್ನಿಂಗ್ ಟಿಫನ್ಗೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರೇನು ಹೇಳ್ತಾರೆ ಅಂತೇಳಿ. ಅವರೇನು ಹೇಳೋದಲ್ಲ ಅದನ್ನೇ ಮಾಡು ಅಂತ ಹೇಳ್ತಾರೆ. ಅವರಿಗೂ ಬಿಸಿಬೇಳೆ ಬಾತ್ ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ವೀಕ್ಲಿ ಒನ್ಸ್ ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ. ಸಂಡೇ ಇಲ್ಲ ಸಾಟರ್ಡೇ ಮಾಡ್ತೀನಿ. ಕೆಲವೊಂದು ಸಾರಿ ಮಿಸ್ ಆಗುತ್ತೆ. ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ರೆಸಿಪಿನ ಶೇರ್ ಮಾಡೋಲ್ಲ ಇವತ್ತು ಬ್ಲಾಗಲ್ಲಿ. ನಾನು ಸ್ವಲ್ಪ ಟೀ ಇಟ್ಕೊಂಡಿದ್ದೀನಿ ಕುಡಿಯೋಕ್ಕೆ ಅಂತೇಳಿ. ಬಿಸಿನೀರು ಕುಡಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಟೀ ಕುಡಿತೀನಿ. ಟೀ ಕುಡಿದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾಯಿತು ಅಂತೇಳಿ. ಗೊಂಬೆ ಕೂಡ ಎದ್ದಿದ್ಲು. ಇವತ್ತು ಸಂಡೇ ಆದ್ದರಿಂದ ಸ್ವಲ್ಪ ಹೊತ್ತು ಲೇಟಾಗಿ ಮಾಡಿದ್ರಾಯಿತು ತಿಂಡಿನ ಅಂತೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ಗೊಂಬೆ ಇದ್ದರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅವಳು ಮಲಗಿದಾಗ ಮಾತ್ರ ನಮಗೆ ಟೈಮ್ ಲೇಟಾಗಿ ಹೋಗುತ್ತೆ ಅನಿಸುತ್ತೆ. ಅವಳು ಎದ್ದಾಗ, ಅವಳು ಆಟ ಆಡ್ತಾ ಇರುವಾಗ, ಅವಳು ನಗ್ತಿರುವಾಗ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವಳು ಮುದ್ದು ಮಾತುಗಳು, ಅವಳು ತರಲೆಗಳು ಒಂಥರ ಖುಷಿ ಕೊಡುತ್ತೆ ನಮಗೆ. ಅದಕ್ಕೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳೋದು. ಅವ್ರು ಏನೇ ಮಾಡಿದ್ರು ಚಂದ ನಮಗೆ. ನಾನು ಬ್ಯಾಟ್ನ ಮೇಲೆ ಎತ್ತಿಟ್ಟಿದ್ದೆ, ಅದನ್ನ ಬಾಲ್ ಸಿಕ್ಕಿತ್ತು ಅವಳ ಕೈಗೆ. ಅದು ಬ್ಯಾಟ್ ಹುಡುಕೊಂಡು ಬರೋ ತನಕ ಬಿಡಲಿಲ್ಲ. ಅವ್ಳ ಡ್ಯಾಡಿ ಹತ್ರ ಇಸ್ಕೊಂಬಂದ್ಲು. ಹಾಗೆ ಅವ್ರ ಡ್ಯಾಡಿ ಕೂಡ ಎದ್ದು ಬಂದರು. ಬಿಸಿಬೇಳೆ ಬಾತ್ ಪೌಡರ್ ಖಾಲಿ ಆಗಿತ್ತು, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಇರಲಿಲ್ಲ. ತೊಗೊಂಡ್ಬರ್ತೀನಿ, ನೀನು ಅಷ್ಟರೊಳಗೆ ರೆಡಿ ಮಾಡ್ಕ ಅಂತೇಳಿ ಹೋದ್ರು ತೊಗೊಂಡ್ಬರಕ್ಕೆ ಅವರು. ನಾನು ತರಕಾರಿ ಎಲ್ಲ ತಿಟ್ಕೊಂಡು ಸ್ವಲ್ಪ ಹೂಕೋಸು ಇತ್ತು, ಅದನ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೂಕೋಸಿಂದ ನಾನು ರೆಸಿಪಿ ಮಾಡಿದ್ರಾಯಿತು ಅಂತೇಳಿ ಹೂಕೋಸನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ನೋಡಿಕೊಂಡು. ಹುಳಗಿಳ ಇತ್ತು ಅಂತಂದರೆ ಕ್ಲೀನ್ ಮಾಡಿಕೊಂಡು ಬಿಸಿನೀರಿಗೆ ಹಾಕಿದ್ರಾಯಿತು ಅಂತೇಳಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಿಸಿಬೇಳೆಬಾತಿಗೂ ಸ್ವಲ್ಪ ಹೂಕೋಸು ಹಾಕಿದ್ರಾಯಿತು ಅಂತೇಳಿ ಸಪ್ರೇಟಾಗಿ ಕೂಡ ಅದನ್ನು ಕೂಡ ಬಿಸಿನೀರಲ್ಲಿ ಹಾಕ್ತಾ ಇದ್ದೀನಿ. ಬಿಸಿಬೇಳೆಬಾತ್ಗೂ ಕೂಡ ಸ್ವಲ್ಪ ಹೂಕೋಸನ್ನ ಹಾಕ್ತೀನಿ. ಆಲೂಗಡ್ಡೆ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೂಕೋಸು, ಬೀನ್ಸು, ಒಂದೆರಡು ಕ್ಯಾರೆಟ್ ಇತ್ತು, ಅದನ್ನೇ ಹಾಕಿ ಮಾಡ್ತೀನಿ. ಇದ್ರ ಜೊತೆಗೆ ತರಕಾರಿ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ಮತ್ತು ಶೇಂಗಾ, ಸ್ವಲ್ಪ ಬೇಳೆ, ಹಾಗೆ ಅಕ್ಕಿ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಅರಶಿನ ಹಾಕಿ ಒಂದು 4-5 ಜಲ್ನ ತೆಗೆಸ್ಕೊತೀನಿ. ಚೆನ್ನಾಗಿ ಮೆತ್ತಗೆ ಬೇಯಬೇಕದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗೋರಾಗಿರ್ಬೋದು, ಸ್ಕೂಲಿಗೆ ಹೋಗೋರಾಗಿರ್ಬೋದು, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಏಕೆ ಅಂತಂದರೆ ಅದರಲ್ಲಿ ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿರ್ತೀವಲ್ಲ. ನನ್ನ ಮಗಳಿಗೆ ಕೂಡ ನಾನು ತಿನ್ನಿಸ್ತೀನಿ ಬಿಸಿಬೇಳೆ ಬಾತ್, ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ನಾನು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ತರಕಾರಿ ಎಲ್ಲ ಹಾಕಿದ್ದೀನಿ. ಹೂಕೋಸು ಬಿಸಿನೀರಲ್ಲಿ ಹಾಕಿಟ್ಟಿದ್ನಲ್ಲ, ಅದನ್ನು ಕೂಡ ಒಂದು 3-4 ಪೀಸ್ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಅದಕ್ಕೆ 4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಉದುರುದುರಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ರೈಸ್ನ. ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು
ವಿಶಲ್ಗೆ ಇಡ್ತಾ ಇದ್ದೀನಿ ಬೇಯಬೇಕದು ಚೆನ್ನಾಗಿ. ಹಾಗೆ ಉದುರುದ್ರಾಗಿತ್ತು ಅಂತಂದರೆ ಚೆನ್ನಾಗಿರಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಡ ವಿಶಲ್ ತೆಗೆಸ್ಕೋಬೋದು. ಗೊಂಬೆ ಆಟ ಆಡ್ತಾ ಇದ್ದಳು ಸುಮನ್ ಜೊತೆಗೆ, ನಾನು ಕೂಡ ನೋಡ್ತಾ ಇದ್ದೆ. ಇವ ಸುಮನ್ ತುಂಬ ಮಾತಾಡ್ತಾನೆ, ಏನೇನೋ ಮಾತಾಡ್ತಿದ್ದೆ ನಾನು ಹ್ಞೂ ಹ್ಞೂ ಅಂತಂತೇಳಿ ಅಡುಗೆ ಮಾಡ್ಕೊತಿದ್ದೆ. ಇಲ್ಲಿ ಹೂಕೋಸು ಹಾಕ್ಕೊಂಡಿದ್ದೀನಿ. ಹೂಕೋಸ್ಗೆ ಸ್ವಲ್ಪ ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರು, ಖಾರದ ಪುಡಿ, ಅಜ್ವಾಯ್ನು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ. ಗಂಟಿಲ್ದಂಗೆ ಬೋಂಡ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು. ನಾವು ಹೆಂಗೆ ಬೋಂಡ ಹಿಟ್ಟು ಕಲಿಸ್ತೇವಲ್ಲ ಅದೇ ರೀತಿಯಾಗಿ ಕಲಸ್ಕೊಳ್ಳಿ. ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಸ್ಕೊತಾ ಇದ್ದೀನಿ. ಇದಕ್ಕೇ ಕ್ಲೀನ್ ಮಾಡಿಕೊಂಡಿದ್ವಲ್ಲ ಹೂಕೋಸು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಒನ್ ಟೈಮ್ ತಿನ್ನೋಕ್ಕೆ, ಇಲ್ಲ ಸಂಜೆ ಸ್ನ್ಯಾಕ್ಸ್ ಟೈಮ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಸೈಡ್ ಡಿಶ್ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಯಾವಾಗಾದರೂ ಬೇಜಾರಾದಾಗ ಈ ಥರ ಮಾಡ್ಕೊತೀನಿ. ಹೂಕೋಸು ಇಲ್ಲ ಅಂತಂದರೂ ಪರವಾಗಿಲ್ಲ, ಇದಕ್ಕೇ ಎಲೆಕೋಸು ಬರುತ್ತಲ್ಲ ಕ್ಯಾಬೇಜ್, ಅದನ್ನು ಕೂಡ ಹಾಕ್ಕೋಬೋದು. ಎಲೆಕೋಸನ್ನ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಗೋಬಿ ಬಿಡ್ತಾರಲ್ಲ ಅದೇ ರೀತಿಯಾಗಿ ಬಿಟ್ಟರೆ ಆಯಿತು, ಅದೇ ಫ್ಲೇವರು ಅದೇ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಕೂಡ ಹೂಕೋಸನ್ನ ಒಂದೊಂದೇ ಬಿಡ್ತಾ ಇದ್ದೀನಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಬಿಡ್ತಾ ಇದ್ದೀನಿ ಇವಾಗ. ಹೂಕೋಸನ್ನ ತುಂಬ ಚೆನ್ನಾಗಿತ್ತು. ಹಾಗೆ ಇವಾಗ ಸಂಜೆ ಸ್ನ್ಯಾಕ್ಸ್ ಟೈಮ್ ಕೂಡ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಊಟ ಮಾಡುವಾಗ ಸೈಡ್ ಡಿಶ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಹೇಳಿದ ರೀತಿಯಾಗಿ. ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ಬಿಸಿಬೇಳೆಬಾತ್ಗೆ ಜೊತೆಗೆ ನಾನು ಈ ಥರ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಕಡಿಮೆ ಇಟ್ಕೊಂಡೇ ಬೇಯಿಸ್ಕೋಬೇಕು, ಏಕೆಂತಂದರೆ ಒಳಗೆ ಹಸಿ ಹಸಿ ಹಾಗೆ ಇರುತ್ತೆ. ಹೂಕೋಸು ಚೆನ್ನಾಗಿ ಬೆಂದಿರಬೇಕು ಒಳಗೆ, ಅದೇ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ಲೋಯ್ತು ತೊಗೊಂಡು ಬಂದರು, ಬರುವಾಗ ಸ್ವಲ್ಪ ಹನಿ ತೊಗೊಂಡು ಬರೋಕ್ಕೆ ಹೇಳಿದ್ದೆ, ಅದನ್ನ ಕೂಡ ತೊಗೊಂಬಂದಿದ್ದಾರೆ. ಏನೋ ಗೆಟ್ ಒನ್ ಬೈ ಒನ್ ಫ್ರೀ ಅಂತ ಏನೋ 100 ರುಪೀಸ್ಗೆ. ಹಾಗೆ ಬಿಸಿಬೇಳೆಬಾತ್ ಪೌಡ್ರು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅಡುಗೆ ಎಣ್ಣೆ, ಹಾಗೆ ಅವರೆಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ತೊಗೊಂಡು ಬಂದಿದ್ದಾರೆ. ಹಾಗೆ ಲೆಮನ್ ಕೂಡ ತೊಗೊಂಡು ಬಂದಿದ್ದಾರೆ. ಲೆಮನ್ ಒಂದೇನೋ ಇತ್ತು, ಖಾಲಿ ಆಗಿತ್ತು, ನೆನಪಿನ ತೊಗೊಂಡು ಬಂದಿದ್ದಾರೆ. ಹಾಗೆ ಗೊಂಬೆದು ಈ ಚಿಕ್ಕದು ಸ್ವಿಂಗ್ ಇತ್ತು ಜೋಕಾಲಿ, ಅದರದ್ದು ಸೆಂಟ್ರದ್ದು ಕೋಲು ಮುರಿದೋಗಿತ್ತು, ಅದನ್ನು ಸರಿ ಮಾಡಿದ್ದಾರೆ. ಇವಾಗ ಮೊಳೆ ಹಾಕಿ ಸರಿ ಮಾಡಿದ್ದಾರೆ, ಚೆನ್ನಾಗಾಗಿತ್ತು. ಇವಾಗ ಬೆಳಗ್ಗೆಯಿಂದ ಅದರಲ್ಲೇ ಆಟ ಆಡ್ತಾ ಇದ್ಲು ಗೊಂಬೆ. ತಿಂಡಿ ತಿಂತಾ ಇದ್ವಿ, ಸೋನು ಕರ್ಕೊಂಬಂದ್ಲು ಗೊಂಬೆನ, ಪಕ್ಕದ ಬಿಲ್ಡಿಂಗಲ್ಲಿ ಆಟ ಆಡ್ತಾ ಇದ್ಲು. ಗೊಂಬೆ ಪಾಟಲ್ಲಿ ಆಟ ಆಡ್ತಾ ಇದ್ರಲ್ಲಿ ನೋಡಿ, ಫಸ್ಟ್ ಟೈಮ್ ಅವಳು ಈ ಥರ ಮಣ್ಣಲ್ಲಿ ಆಟ ಆಡ್ತಾ ಇರೋದು. ನಾನು ಯಾವಾಗೂ ಬಿಟ್ಟಿರಲಿಲ್ಲ ಈ ಥರ ಮಣ್ಣಲ್ಲಿ, ಆಡಿದರೆ ಆಡ್ತಾಳೆ ಬಿಡು ಅಂತೇಳಿ ಬಿಡ್ತಾ ಇದ್ವಿ. ಅವ್ರ ಡ್ಯಾಡಿ ಪಕ್ಕದಲ್ಲಿ ನಿಂತ್ಕೊಂಡು ಮುಖಕ್ಕೆಲ್ಲ ಹಚ್ಕೊಳಮ್ಮ ಅಂತೇಳಿ ಹೇಳ್ತಾ ಇದ್ರು. ಅವಳು ಹಚ್ಕೊಂಡೇ ಬಿಟ್ಲು ಮುಖಕ್ಕೆಲ್ಲ, ಮೈಯೆಲ್ಲ ಮಾಡ್ಕೊಂಡಿದ್ಲು. ನಾನು ಕೂಡ ಬಿಸಿನೀರು ಬಿಟ್ಕೊಂಡಿದ್ದೆ, ಸ್ನಾನ ಮಾಡ್ಸಲ್ಲ ಅಂತೇಳಿ, ಆಡಿದರೆ ಆಡ್ತಾಳೆ ಅಂತೇಳಿ. ಹಸ್ಬೆಂಡಿಗೆ ಇಷ್ಟ ಅಂತೇಳಿ ಬೇಯಿಸಿಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸುಲಿದಿಟ್ಟಿದ್ದೀನಿ, ನಾಳೆ ಸಾಂಬಾರು ಮಾಡಿದ್ರೆ ಆಯಿತು ಅಂತೇಳಿ. ಅದನ್ನು ಗೊಂಬೆ ಕೈಲಿ ಕೊಟ್ಟರೆ ನೀಟಾಗಿ ಹೋಗಿ ಅಲ್ಲಿ ಸ್ಲ್ಯಾಬ್ ಮೇಲೆ ಇಡ್ತಾಳೆ ನೋಡಿ, ಸ್ಲ್ಯಾಬ್ ಮೇಲೆ ಇಟ್ಟು ನೀಟಾಗಿ ಬರ್ತಾಳೆ. ಹಾಗೆ ಬಿಡಿಸಿ ಸಿಪ್ಪೆ ಕೂಡ ಇತ್ತು, ಅದು ನೀಟಾಗಿ ಹೋಗಿ ಡಸ್ಟ್ಬಿನ್ನಿಗೆ ಹಾಕಮ್ಮ ಅಂತೇಳಿ ಡಸ್ಟ್ಬಿನ್ನಿಗೆ ಹಾಕಿದ್ಲು. ಒಂದು ಪಿಂಕಿ ಪಾಪು ಇತ್ತಲ್ಲ, ಅದ್ರ ಜೊತೆಗೆ ಆಟ ಆಡ್ತಾ ಇದ್ಲು ಹೊರ ನಿಂತ್ಕೊಂಡು. ನಾನು ಕೂಡ ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ನಾನು ವಿಡಿಯೋ ಮಾಡ್ತಿದ್ದೆ ಅಂತ ನೋಡಿದ್ರೆ ಅವಳು ಅದು ಮಾತ್ರ ಸದ ಬಿಡ್ತಾ ಇದ್ಲು. ನಾನು ಹಂಗೆ ಸೈಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಮಾತಾಡ್ತಾ ಇದ್ಲು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ ಸೌಂಡು. ಅದಕ್ಕೆ ಪಿಂಕಿ ಪಾಪು ಅನ್ನೋದು, ಅದಕ್ಕೆ ಹೋಗಿ ಮುತ್ತು ಕೊಡೋದು ಎಲ್ಲ ಮಾಡ್ತಾ ಇದ್ಲು. ತುಂಬ ಎಂಜಾಯ್ ಮಾಡ್ತಾ ಇದ್ದೆ ನಾನು ನೋಡಿ ಅದನ್ನ. ಆ ಪಿಂಕಿ ಪಾಪುಗೆ ಒಂದು ವೇಲ್ ಸುತ್ತಕೊಂಡು ಪಾಪು ಪಾಪು ಅಂತೇಳಿ ಆಟ ಆಡ್ತಾಳೆ. ವಾ 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 ವಾ
ಗೊಂಬೆ ಆಟ ಆಡ್ತಾ ಇದ್ಲು. ಒಂದು ವೀಕಿಂದ ಎಣ್ಣೆ ಅಪ್ಲೈ ಮಾಡಿರಲ್ಲ ತಲೆಗೆ ಅಂತೇಳಿ ಹಾಕೋತಾ ಇದ್ದೀನಿ ಇವಾಗ. ಒಂದು ಸ್ವಲ್ಪ ಆಲ್ಮಂಡ್ ಆಯಿಲು, ಒಂದು ಸ್ವಲ್ಪ ಆಮ್ಲ ಆಯಿಲು, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು, ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಬಿಸಿ ಆದಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ತಲೆಗೆ ಅಪ್ಲೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಈ ಎಣ್ಣೆಯಿಂದ. ನಾನು ಒಂದು 6 ಮಂತು ಎಣ್ಣೆ ಹಾಕಿರಲಿಲ್ಲ, ಏನೋ ಒಂದು ಕಾರಣಕ್ಕೆ ಹಾಕಿರಲಿಲ್ಲ. ಆಮೇಲೆ ಗೊತ್ತಾಯಿತು ನನಗೆ ಇದೇ ಕಾರಣಕ್ಕೆ ಕೂದಲು ಉದುರ್ತಾ ಇದೆ ಅಂತೇಳಿ. ಆಮೇಲೆ ಎಣ್ಣೆ ತರಿಸ್ಕೊಂಡು ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ, ಕೂದಲು ಕೂಡ ಉದುರೋದು ಕಡಿಮೆ ಆಗಿದೆ, ಹಾಗೆ ಕೂದಲದು ವ್ಯಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ ಅಂತಲೇ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯೆನ್ಸ್ ಇದು. ನಿಮಗೂ ಕೂದಲು ಏನಾದರೂ ಉದುರ್ತಾ ಇತ್ತು, ಹೇರ್ ಫಾಲ್ ಆಗ್ತಾ ಇತ್ತು ಅಂದರೆ ಈ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ವೀಕ್ಲಿ ಒಂದು 2 ಟೈಮ್ ಹಾಕಿದರೆ ಸಾಕು, ಕೂದಲು ಉದುರೋ ಪ್ರಮಾಣ ಕಡಿಮೆ ಆಗುತ್ತೆ, ಹಾಗೆ ಕೂದಲು ಕೂಡ ಗ್ರೌತ್ ಆಗುತ್ತೆ, ಚೆನ್ನಾಗಿ ಕೂಡ ಬೆಳೆಯುತ್ತೆ. ಆಯಿಲ್ನ ಹಚ್ಚಿದ ತಕ್ಷಣ ಹೆಡ್ ವಾಶ್ ಮಾಡೋಕೆ ಹೋಗಿಬಿಡಿ, ಒಂದು ನೈಟ್ ಬಿಡಿ, ಇಲ್ಲ ಅಂತಂದರೆ 1 ಡೇ ಬಿಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೈಟ್ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ನನ್ನ ಅನಿಸಿಕೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಬೈ ಬೈ.